ಎಲ್ರಿಗೂ ನಮಸ್ಕಾರ. ಯು ಜಿ ಸಿಯಿಂದ ಗೈಡ್ಲೈನ್ಸ್ ಬಂದು 24 ಗಂಟೆಗಳಾಗಿದೆ, ಇನ್ನು ಸರ್ಕಾರ ಇದರ ಬಗ್ಗೆ ಮಾಹಿತಿಗಳನ್ನು ನೀಡಿಲ್ಲ. ಇವತ್ತಿನ ಪೇಪರಲ್ಲಿ ಏನು ಬಂದಿದೆ, ವಿದ್ಯಾರ್ಥಿಗಳು ಅಂತಿಮ ವರ್ಷದ ವಿದ್ಯಾರ್ಥಿಗಳನ್ನು ಬಿಟ್ಟು ಬೇರೆಲ್ಲ ವಿದ್ಯಾರ್ಥಿಗಳನ್ನು ಇಂಟರ್ನಲ್ ಬೇಸಿಸ್ ಮೇಲೆ ಪಾಸ್ ಮಾಡಲಾಗಿದೆ ಎಂದು ಬಂದಿದೆ. ಇದಕ್ಕೆ ಕ್ಲಾರಿಫಿಕೇಷನ್ ಸರ್ಕಾರ ಇನ್ನೂ ನೀಡಿಲ್ಲ. ಹೈಯರ್ ಎಜುಕೇಷನ್ ಮಿನಿಸ್ಟ್ರಿ ಆಗಿರ್ಬೋದು, ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಯಾರೇ ಇದರ ಬಗ್ಗೆ ಒಂದು ಕ್ಲಿಯರ್ ಮಾಹಿತಿಯನ್ನು ಇಲ್ಲಿಯವರೆಗೆ ನೀಡಿಲ್ಲ. ಯಾಕೆ ಈ ಥರ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಈ ಥರ ನಿರ್ಲಕ್ಷ್ಯ ಯಾಕೆ ಮಾಡ್ತಾ ಇದ್ದೀರಾ? ವಿದ್ಯಾರ್ಥಿಗಳು ಏನು ಕೇಳ್ತಾ ಇದ್ದಾರೆ, ಕ್ಲಾರಿಫಿಕೇಷನ್ ಕೇಳ್ತಾ ಇದ್ದಾರೆ, ಮಾಡ್ತೀರಾ ಇಲ್ಲೂ ಅದುವಾದ್ರೂ ಹೇಳಿ. ಎನಿವೇಸ್, ನೀವು ಬಂದ ಸರ್ಕ್ಯುಲರ್ನ ಟಿಶ್ಯೂ ಪೇಪರ್ ಥರ ಬಿಸಾಕಿದ್ದೀರಾ ಅಂತ ಅನಿಸುತ್ತೆ. ಯಾಕಂತ ಹೇಳಿದರೆ ಯು ಜಿ ಸಿ ಒಂದು ರೆಗ್ಯುಲೇಟರಿ ಬಾಡಿ, ಅದು ಕಳಿಸಿದ ನೋಟಿಫಿಕೇಷನ್ಗೆ ವ್ಯಾಲ್ಯೂ ಇಲ್ಲ ಅಂತ ಅಂತ ಆದಮೇಲೆ ನಮ್ಮ ರಾಜ್ಯದಲ್ಲಿ ಬೇರೆ ನಿಮ್ಮ ಹತ್ರ ಕೇಳೋದೇ ಕಷ್ಟದ ವಿಷಯ. ಈಗ ಯು ಜಿ ಸಿ ಅಷ್ಟೊಂದು ಕ್ಲಿಯರ್ ಕಟ್ಟಾಗಿ ಹೇಳಿದೆ ಪ್ರಮೋಷನ್ ಮಾಡ್ಬೋದು ವಿದ್ಯಾರ್ಥಿಗಳನ್ನ ಆರ್ ಸೆಮಿಸ್ಟ್ರ್ ಇಂಟರ್ಮೀಡಿಯೇಟ್ ಅಂತ, ಆದರೆ ನಿಮ್ಮ ಡಿಸಿಷನ್ ಇನ್ನೂ ಹೊರಗೆ ಬಂದಿಲ್ಲ. ಒಂದು ದಿವಸ ಆಗಿದೆ ಸರ್ಕ್ಯುಲರ್ ಬಂದು, ಇನ್ನೂ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಪ್ರೆಸ್ ಮೀಟ್ ಕರೆಯೋದಿಲ್ಲ, ಏನು ಅಪ್ಡೇಟ್ ಇನ್ನೂ ಬಂದಿಲ್ಲ. ನಿನ್ನೆ ಒಂದು ಪತ್ರಿಕಾ ಮಾಧ್ಯಮದವರು ನಿಮ್ಮ ಹತ್ರ ಕೇಳಿದಾಗ ನೀವು ಮಾಡಲ್ಲ ಅಂತ ಹೇಳಿದಿರಿ ಅನ್ನೋ ಒಂದು ಮಾಹಿತಿ, ನಾನು ಕೇಳಿದಾಗಲೂ ನೀವು ಮಾಡಲ್ಲ ಅಂತ ಹೇಳಿದಿರಿ. ಯಾಕೆ ಮಾಡಲ್ಲ? ಹಾಗಾದರೆ ಯು ಜಿ ಸಿಯಿಂದ ಬಂದ ನೋಟಿಫಿಕೇಷನ್ಗೆ ವ್ಯಾಲ್ಯೂ ಇಲ್ವಾ? ಏನಾಗಿದೆ ಯು ಜಿ ಸಿನ ನೋಟಿಫಿಕೇಷನ್ಗೆ? ಯು ಜಿ ಸಿ ಅವರು ಕಷ್ಟ ಇದ್ದದಕ್ಕೆ ವಿದ್ಯಾರ್ಥಿಗಳನ್ನ ಒಂದು ಕಷ್ಟಕ್ಕೆ ಸ್ಪಂದಿಸಿ ಇಂಥ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ಅದನ್ನು ಅಳವಡಿಸಿ. ಯಾಕಾಗಲ್ಲ? ನಮ್ಮ ರಾಜ್ಯದಲ್ಲಿ ಏನಾದರೂ ಕಷ್ಟ ಬಂದಿದೆ ಇಲ್ಲ? ಹೋದ ಸಲ ಮಾಡಿದ್ದೀರಲ್ವಾ, ಈ ಸಲ ಮಾಡ್ಬೋದಲ್ವಾ? ಏನಾದ್ರು ತಪ್ಪಿದ ಮಾಡೋದ್ರಲ್ಲಿ ಇಲ್ಲಲ್ವಾ? ನಾನು ಕೇಳ್ತಾ ಇರೋದು ಒಂದೇ, ಯಾಕೆ ಈ ಥರ ನಿರ್ಲಕ್ಷ್ಯ ನಮ್ಮ ವಿದ್ಯಾರ್ಥಿಗಳ ಮೇಲೆ? ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಅಶ್ವತ್ಥ ನಾರಾಯಣ ಸರ್, ನೀವು ವಿದ್ಯಾರ್ಥಿಗಳ ಪರವಾಗಿ ನಿಲ್ಲೋದನ್ನು ಕಲಿಬೇಕು ಸರ್. ಎಷ್ಟೋ ಲಕ್ಷ ವಿದ್ಯಾರ್ಥಿಗಳು ನಿಮ್ಮಲ್ಲಿ ಬೇಡಿಕೆಯನ್ನು ಇಡ್ತಾ ಇದ್ದಾರೆ, ಏನಂತ ಹೇಳಿ, ಸರ್ ನಮ್ಗೆ ಕಷ್ಟ ಆಗ್ತಾ ಉಂಟು, ನಮ್ಮ ನೋವನ್ನು ಅರಿತುಕೊಂಡು ನಮಗೊಂದು ಡಿಸಿಷನ್ನ ಕೊಡಿ ಅಂತ. ಬಟ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಝೀರೋ. ಹೇಳೋಕೆ ಬೇಜಾರಾಗುತ್ತೆ, ವಿದ್ಯಾರ್ಥಿಗಳ ಕಷ್ಟ ಗೋಳು ಕೇಳೋರು ಯಾರಿಲ್ಲ ನಮ್ಮ ರಾಜ್ಯದಲ್ಲಿ, ಅಂತಹ ಸ್ಥಿತಿ ಬಂದಿದೆ. ಎಷ್ಟೋ ಲಕ್ಷ ವಿದ್ಯಾರ್ಥಿಗಳು ತಮ್ಮ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಾರೆ, ಬಟ್ ನೀವು, ನಿಮಗೇನು ಗೊತ್ತಿಲ್ಲ, ನನಗೇನು ತಿಳಿದೇ ಇಲ್ಲ, ನನ್ನ ಲಿಮಿಟಲ್ಲಿ ಬರೋದಿಲ್ಲ ಅಂತ ಅಂದ್ಕೊಂಡು ನೀವು ಸುಮ್ಮನೆ ಕೂತಿದ್ದೀರಾ. ಇದೇ ಥರ ಆಗ್ತಾ ಹೋದರೆ ತುಂಬ ಕಷ್ಟ ಆಗುತ್ತೆ ಸರ್. ವಿದ್ಯಾರ್ಥಿಗಳು ನಿಮ್ಮ ಮೇಲೆ ರೊಚ್ಚಿಗೇಳುವ ಸಮಯ ಬಂದಿದೆ. ಮೊದಲನೇದಾಗಿ ನಾನು ಕೇಳಿಕೊಳ್ಳೋದು ಇದು ಒಂದೇ, ಆದಷ್ಟು ಬೇಗ ಒಂದು ಎರಡು ದಿವಸಗಳಲ್ಲಿ ನೀವು ಯು ಜಿ ಸಿ ಗೈಡ್ಲೈನ್ಸ್ ಬಗ್ಗೆ ಬಂದು ಪ್ರೆಸ್ ಮೀಟ್ ಮಾಡಿ ಕ್ಲಾರಿಫಿಕೇಶನ್ ಕೊಡಬೇಕು. ಇಲ್ಲಾದರೆ ವಿದ್ಯಾರ್ಥಿಗಳಲ್ಲಿ ತುಂಬ ಗೊಂದಲ ಆಗುತ್ತಿದೆ. ಯಾಕಂತ ಹೇಳಿದರೆ ಪೇಪರಲ್ಲಿ ಒಂದು ಬರುತ್ತೆ, ನೀವು ಏನು ರೆಸ್ಪಾಂಡ್ ಮಾಡಲ್ಲ, ನೀವು ಬರ್ತೀರಾ ಟ್ವಿಟ್ ಹಾಕಿ ಹೋಗ್ತೀರಾ. ಪಾಪ ಎಷ್ಟೋ ವಿದ್ಯಾರ್ಥಿಗಳು ಟ್ವಿಟರಲ್ಲಿಲ್ಲ, ಆ್ಯಂಡ್ರಾಯ್ಡ್ ಫೋನ್ಸ್ ಇಲ್ಲ, ಎಷ್ಟು ಕಷ್ಟಪಡ್ತಿದ್ದಾರೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಸರ್. ಕಷ್ಟ ಕೊಡಬೇಡಿ ವಿದ್ಯಾರ್ಥಿಗಳಿಗೆ, ಅವರಿಗೂ ಅವ್ರ ಮನೆಯವರು ತುಂಬ ಕಷ್ಟಪಟ್ಟು ಓಡಿಸ್ತಾ ಇದ್ದಾರೆ. ಲೋನ್ ತಗೊಂಡು ಕಲಿಯೋ ಎಷ್ಟೋ ವಿದ್ಯಾರ್ಥಿಗಳಿದ್ದಾರೆ, ಕೆಲವರು ಸ್ಕಾಲರ್ಶಿಪ್ ಮೇಲೆ ಜೀವನ ನಡೆಸ್ತಾ ಇದ್ದಾರೆ, ಬಟ್ ಸ್ಕಾಲರ್ಶಿಪ್ ಇಲ್ಲೂ ತನಕ ಸಿಕ್ಕಿಲ್ಲ. ವಿದ್ಯಾರ್ಥಿಗಳು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಇಷ್ಟೊಂದು ಸಮಸ್ಯೆ ಇರುವಾಗ ನೀವು ಅವರ ಸಮಸ್ಯೆ ಬಗ್ಗೆ ಸಮಸ್ಯೆಗೆ ನಿಲ್ಲದಿದ್ದರೆ ತುಂಬ ಬೇಸರವಾದ ಸಂಗತಿ. ನಾನು ಕೇಳ್ತಾ ಇರೋದೊಂದೇ, ಆದಷ್ಟು ಬೇಗ ಡಿ ಸಿ ಎಂ ಅವರೇ ರೆಸ್ಪಾಂಡ್ ಮಾಡಿ. ನಿಮ್ಗೆ ಗೊತ್ತು ಎಷ್ಟು ಸಲ ಫೋನ್ ಮಾಡಿ ನಾವು ನಿಮ್ಮ ಬಳಿ ಕೇಳ್ಕೊಂಡಿದ್ದೀವಿ ಅಂತ. ಸೊ ಆದಷ್ಟು ಬೇಗ ಇನ್ನೊಂದು ಸಲ ಕೇಳ್ತಾ ಇದ್ದೀನಿ ಸರ್, ನೀವು ರೆಸ್ಪಾಂಡ್ ಮಾಡಿ, ವಿದ್ಯಾರ್ಥಿಗಳ ಪರವಾಗಿ ನಿಲ್ಲಿ. ನಾವು ವಿದ್ಯಾರ್ಥಿಗಳ ಪರವಾಗಿ ನಿಂತೇವೆ, ನೀವು ರೆಸ್ಪಾಂಡ್ ಮಾಡಿಲ್ಲ ಅಂದರೆ ಇದರ ವಿರುದ್ಧ ನ್ಯಾಯಕ್ಕಾಗಿ ಹೋರಾಡುತ್ತೇವೆ ಎಂದು ಹೇಳುತ್ತೇನೆ. ವಿದ್ಯಾರ್ಥಿಗಳ ಪರವಾಗಿ ನಾವಿದ್ದೇವೆ. ಎನ್ ಎಸ್ ಐ ಕರ್ನಾಟಕ ಯಾವತ್ತು ವಿದ್ಯಾರ್ಥಿಗಳ ಪರ ನಿಲ್ಲುತ್ತೆ ಹಾಗೂ ವಿದ್ಯಾರ್ಥಿಗಳಿಗೋಸ್ಕರ ಹೋರಾಡುತ್ತೇವೆ ಎಂದು ನಾನು ಹೇಳುತ್ತಾ ಇದ್ದೇನೆ. ಥ್ಯಾಂಕ್ ಯು.